ಚಿಕ್ಕೋಡಿಯ ಕೇಲಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ 54ನೆಯ ಇಂಜಿನಿಯರ್ಸ್ ಡೇ ಆಚರಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಇಂಜಿನಿಯರ್ ಮಹಾವೀರ್ ಗನಿ ಮಾತನಾಡಿ, ಭಾರತರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಸರ್ ಎಂ ವಿಶ್ವೇಶ್ವರಯ್ಯ. ದೇಶದ ಆರ್ಥಿಕ ಅಭಿವೃದ್ಧಿಗೆ ಅವರ ಕೊಡುಗೆ ಅಪಾರ. ಅದೃಷ್ಟ ದೇವರ ಕೈಯಲ್ಲಿ, ಸಾಧನೆ ನಮ್ಮ ಪ್ರಯತ್ನದಲ್ಲಿದೆ ಎಂದು ನಂಬಿದವರು. ಮಂಡ್ಯ ಮೈಸೂರು ನೀರಾವರಿಗೆ ಅವರ ಪಾತ್ರ ಬಹುದೊಡ್ಡದು ಎಂದು ಹೇಳಿದರು. ಕೇವಲ ನಿನ್ನ ಕೆಲಸ ಈ ರಸ್ತೆ ಓಡಿಸುವುದಾಗಿದ್ದರೆ ಜಗತ್ತಿನ ಅತ್ಯಂತ ಸ್ವಚ್ಛ ರಸ್ತೆಯಾಗುವಂತೆ ಓಡಿಸು. ಅರ್ಧಷ್ಟ ಎನ್ನುವುದು ದೇವರ ಕೈಯಲ್ಲಿ ನಿಷ್ಕ್ರಿಯವಾದಂತ ಸಾಧನವಲ್ಲ, ಅದು ಮನುಷ್ಯನ ಕೈಯಲ್ಲಿರುವ ಸಾಧನೆ ಎಂದು ಹೇಳುತ್ತಿದ್ದರು. ಸರ್ ಎಂ ವಿ ಶೇಷನವರು ಅವರ 101ನೇ ವರ್ಷಗಳ ಬದುಕನ್ನು ಕಾರ್ಯಯೋಗಿಯಂತೆ ಬದುಕಿದರು. ಬದುಕಿಡಿ ನಾಡಿಗಾಗಿ ದುಡಿದವರು ತಮ್ಮ ಜೀವಿತ ಕಾಲದಲ್ಲಿಯೇ ಜಗತ್ತ ಪ್ರಸಿದ್ಧರಾಗಿ ದಂತಕಥೆಯಾದರು. ಇವರು ಮೈಸೂರು ಸಂಸ್ಥಾನ ಭಾಗ್ಯವಿಧಾತ ಭಾರತದ ರತ್ನ ಗೌರವಕ್ಕೆ ಪಾತ್ರರಾದ ಮೊದಲ ಕನ್ನಡಿಗ, ನಮ್ಮ ದೇಶದ ಹೆಮ್ಮೆ. ಇದು ನಮ್ಮ ಕನ್ನಡ ನೆಲ ವಿಜ್ಞಾನ ತಂತ್ರಜ್ಞಾನ ತವರಾಗಿರುವುದು ಮುಂದೆ ಸರ್ ಎಂಇ. ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಪ್ರಸಾದ್ ರಾಂಪುರೆ ಮಾತನಾಡಿ, ನಮ್ಮ ದೇಶದಲ್ಲಿ ಭಾರತರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ಹುಟ್ಟು ಹಬ್ಬದ ನಿಮಿತ್ತ ಅವರ ಜೀವಮಾನದ ಸಾಧನೆಯನ್ನು ಸ್ಮರಿಸಿ ಅವರಿಗೆ ಗೌರವ ಸಲ್ಲಿಸಲು ಸೆಪ್ಟೆಂಬರ್ 15ರಂದು ಇಂಜಿನಿಯರ್ಸ್ ಡೇ ಆಚರಿಸಲಾಗುತ್ತಿದೆ ಎಂದರು. 23ನೇ ವಯಸ್ಸಿನಲ್ಲಿ ತಮ್ಮ ಪದವಿಯನ್ನು ಹೊಂದಿ ಅನೇಕ ಡ್ಯಾಂಗಳನ್ನು ಕಟ್ಟಿದ್ದಾರೆ. ವಿದ್ಯಾರ್ಥಿಗಳು ತಮ್ಮಲ್ಲಿ ತಾಂತ್ರಿಕ ಜ್ಞಾನದ ಜೊತೆಗೆ ಆರ್ಥಿಕ ಹಾಗೂ ವ್ಯವಹಾರಿಕ ಜ್ಞಾನ ಹೊಂದಿದ್ದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅವರಂತೆ ದೊಡ್ಡ ಸಾಧನೆ ಮಾಡಲು ಸಾಧ್ಯ ಎಂದರು. To acknowledge the efforts and contribution of engineers to make our lives easier. In fact, in the entire world, the Engineers Day is celebrated in different days. In fact, in USA, there is a week-long celebration from 21st February to 27th February. Whereas in UK, the Engineers Day is observed on November 3, whereas elsewhere different dates are there. Whereas in India, we celebrate Engineers Day on 15th September so that we give tribute to Sir Moksha Gundam Vishweshwaraya. I need not talk much about Vishweshwaraya ji because already a video has been seen by everybody. ಚುಕ್ಕೋಡಿ ಟಿಎಂಸಿಯ ಕಿರಿಯ ಇಂಜಿನಿಯರ್ ಮಲ್ಲಿಕಾರ್ಜುನ್ ಮಹಾಜನ್ ಈ ಸಂದರ್ಭದಲ್ಲಿ ಮಾತನಾಡಿದರು. ನಂತರ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜೀವನ ಕುರಿತು ಸಾಕ್ಷ್ಯಚಿತ್ರವನ್ನು ಪ್ರಸ್ತುತಪಡಿಸಲಾಯಿತು. ಈ ಸಂದರ್ಭದಲ್ಲಿ ಇಂಜಿನಿಯರ್ಗಳಾದ ಮಲ್ಲಿಕಾರ್ಜುನ್ ಮಹಾಜನ್, ಗಜಾನನ್ ಪತ್ತಾರ್, ರವಿ ಸನದಿ ಇವರುಗಳನ್ನು ಆತ್ಮೀಯವಾಗಿ ಸತ್ಕರಿಸಲಾಯಿತು. ಸುಮೇಧಾ ಸದಾಶಿವ್ ಸ್ವಾಗತ ಗೀತೆಯನ್ನು ಹಾಡಿದರು. ಸತೀಶ್ ಪೂಜನ್ನವರ್ ಸ್ವಾಗತಿಸಿದರು. ಅಶ್ವಿನಿ ಗೌಳಿ ಅತಿಥಿಗಳನ್ನು ಪರಿಚಯಿಸಿದರು. ಸವಿತಾ ಮಾಳಿ ನಿರೂಪಿಸಿದರು. ಪ್ರದೀಪ್ ಹೊದ್ಲೂರ್ ವಂದಿಸಿದರು. ಡಾಕ್ಟರ್ ಆರ್ ಕೆ ಪಾಟೀಲ್, ಪ್ರೊಫೆಸರ್ ಸುನೀಲ್ ಹೆಬ್ಬಾಳೆ, ಪ್ರೊಫೆಸರ್ ಶ್ರೀನಿವಾಸ್ ಸರದೇಶ್ ಪಾಂಡೆ, ಪ್ರೊಫೆಸರ್ ಕುಮಾರ್ ಚೌಗಲಾ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.